ಮಂಗಳೂರು ಹೊರವಲಯದ ಮುಡುಪುವಿನ ಸೂರಜ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇಂದಿನಿಂದ ಸೂರಜ್ ಕಲಾಸಿರಿಯ ವೈಭವ ಮೇಳೈಸಲಿದೆ. ಮೂರು ದಿನಗಳ ಕಾಲ ನಡೆಯುವ ಸೂರಜ್ ಕಲಾಸಿರಿ ಕರಾವಳಿಯ ಕಲಾ ವೈಭವಕ್ಕೆ ಇಂದು ಮಧ್ಯಾಹ್ನ ಚಾಲನೆ ದೊರೆಯಲಿದೆ. ಮಂಗಳೂರು ಹೊರವಲಯದ ಕುರ್ನಾಡು ಮುಡುಪುವಿನ ಸೂರಜ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕರಾವಳಿಯ ಕಲಾ ವೈಭವ ಮೇಳೈಸಲಿದೆ. ಇಂದಿನಿಂದ ಡಿಸೆಂಬರ್ 2ರವರೆಗೆ ನಡೆಯಲಿರುವ ಸೂರಜ್ ಕಲಾಸಿರಿ 2018 ಕಾರ್ಯಕ್ರಮದಲ್ಲಿ ಕರಾವಳಿಯ ಕಲಾ ಪ್ರಕಾರಗಳು ಜನಪದ ಸಂಸ್ಕೃತಿ ಲೋಕಮುಖಕ್ಕೆ ಅನಾವರಣಗೊಳ್ಳಲಿದೆ. ಸೂರಜ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ರೋಟರಿಯನ್ ಪಿಎಚ್ಎಫ್ ಡಾ ಮಂಜುನಾಥ್ ಎಸ್ ರೇವಣಕರ್ ಅವರ ಮುಂದಾಳತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಇಂದು ಮಧ್ಯಾಹ್ನ ಚಾಲನೆ ದೊರೆಯಲಿದೆ. ಇಂದು ಮಧ್ಯಾಹ್ನ 2:30 ಸಾಂಸ್ಕೃತಿಕ ಮೆರವಣಿಗೆಯ ಮೂಲಕ ಸೂರಜ್ ಕಲಾಸಿರಿಗೆ ಚಾಲನೆ ದೊರೆಯಲಿದ್ದು, ಮುಡಿಪು ಜಂಕ್ಷನ್ನಿಂದ ಸೂರಜ್ ಸಂಸ್ಥೆಯವರೆಗೆ ಮೆರವಣಿಗೆ ನಡೆಯಲಿದೆ. ಕಲಾ ತಂಡಗಳು ಚೆಂಡೆ, ಕುಂಬು, ಕಲ್ಲಡ್ಕ ಗೊಂಬೆ, ಯಕ್ಷಗಾನ, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಲಿದೆ. ಬಳಿಕ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಯಕ್ಷಗಾನ ನಾಟ್ಯ ವೈಭವ ನಡೆಯಲಿದ್ದು, ಉದ್ಘಾಟನಾ ಸಮಾರಂಭವೂ ನಡೆಯಲಿದೆ. ಖ್ಯಾತ ಯಕ್ಷಗಾನ ಕಲಾವಿದರಾದ ಕೆ ಗೋವಿಂದ ಭಟ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯುವ ಸಮ್ಮೇಳನಕ್ಕೆ ನಾಡಿನ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದು, ಭರತನಾಟ್ಯ ಸುಗಮ ಸಂಗೀತ ನಡೆಯಲಿದೆ. ಸಮ್ಮೇಳನದ ಎರಡನೇ ದಿನ ಬೆಳಗ್ಗೆ ಸೂರಜ್ ಸಮೂಹ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವವು ನಡೆಯಲಿದ್ದು, ಬಳಿಕ ಜಾನಪದ ಕುಣಿತ ಗಮನ ಸೆಳೆಯಲಿದೆ. ಇನ್ನು ಸಂಜೆ 6 ಗಂಟೆಯಿಂದ ಸೂರಜ್ ಸಾಧನ ಪ್ರಶಸ್ತಿ ಪ್ರದಾನ ಸಮಾರಂಭವೂ ನಡೆಯಲಿದೆ. ಹಲವಾರು ಗಣ್ಯರ ಸಮ್ಮುಖದಲ್ಲಿ ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದ ಬಳಿಕ ಸಂಗೀತ ಗಾಯನ ಹಾಗೂ ಕೋರ್ಟ್ ಮಾರ್ಷಲ್ ನಾಟಕ ಪ್ರದರ್ಶನಗೊಳ್ಳಲಿದೆ. ಇನ್ನು ಮೂರನೇ ದಿನ ವಿ4 ನ್ಯೂಸ್ನ ಜನಪ್ರಿಯ ಕಾರ್ಯಕ್ರಮವಾದ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಕಲಾಸಿರಿಗೆ ವಿಶೇಷ ಮೆರುಗನ್ನ ತಂದುಕೊಡಲಿದೆ. ಸಂಜೆ 5 ಗಂಟೆಗೆ ಸೂರಜ್ ಕಲಾಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ನಡೆಯಲಿದ್ದು, ಖ್ಯಾತ ಚಲನಚಿತ್ರ ನಟಿ ಪದ್ಮಶ್ರೀ ಭಾರತಿ ವಿಷ್ಣುವರ್ಧನ್ ಅವರಿಗೆ ಪ್ರಶಸ್ತಿ ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭದ ಬಳಿಕ ಕುದ್ರೋಳಿ ಗಣೇಶ್ ತಂಡದಿಂದ ಜಾದು ಪ್ರದರ್ಶನ ನಡೆಯಲಿದ್ದು, ಈ ಮೂಲಕ 3 ದಿನಗಳ ಸೂರಜ್ ಕಲಾಸಿರಿ ಉತ್ಸವಕ್ಕೆ ತೆರೆ ಬೀಳಲಿದೆ. ಕರುನಾಡ ಕಲೆಯ ಐಸಿರಿ ಸಮೃದ್ಧ ಭಾರತ ಸಂಸ್ಕೃತಿ ಸಿರಿ ಸಂಸ್ಕೃತಿ ಸಿರಿ ಸಾಹಿತ್ಯ ಜನಪದ ಲಲಿತ ಕಲೆಗಳ ಮೈಸಿರಿ ಮೈಸಿರಿ ಶಿಕ್ಷಣ ದೇಗುಲದಂಗಣ ರಿಂಗಣ ಯಕ್ಷ ಸಂಗೀತ ನಾಟ್ಯ ಚಿತ್ರದ ವರ್ಣ ಪರಂಪರ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮುಡಿಪು.